ಬೇಕಮ್ಮ, ಏನ್ ಕಾಯಿಲೆ ಬಂದಿದೆ ಒಂದ್ ಮಾತ್ರೆ. ನಾಳೆಯಿಂದ ಕರ್ನಾಟಕ ಲಾಕ್ಡೌನ್ ಆಗ್ತಾ ಇದ್ದು ಗೋವಾದಲ್ಲಿ ಜನತಾ ಕರ್ಫ್ಯೂ ಜಾರಿ ಆಗ್ತಾ ಇದೆ. ಗೋವಾ ಮತ್ತು ಕಾರವಾರ ಗಡಿಯಲ್ಲಿ ಇಂದಿನಿಂದಲೇ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಗಡಿಯಲ್ಲಿ ಗೋವಾ ಮತ್ತು ಕಾರವಾರ ಪೊಲೀಸರು ಬಿಡುಬಿಟ್ಟಿದ್ದಾರೆ. ಗೋವಾದಿಂದ ಕಾರವಾರಕ್ಕೆ ಬರುವವರಿಗೆ ಇವತ್ತೇ ಕೊನೆಯ ದಿನ, ಕಾರವಾರದಿಂದ ಗೋವಾಗೆ ತೆರಳುವವರಿಗೂ ಇವತ್ತೇ ಕೊನೆಯ ದಿನ. ಮುಂದಿನ 14 ದಿನ ಕರ್ನಾಟಕ ಲಾಕ್ ಆಗ್ತಿದ್ದು ಗೋವಾದಲ್ಲಿ ಜನತಾ ಕರ್ಫ್ಯೂ ಜಾರಿ ಆಗ್ತಿದೆ. ಅಲ್ಲಿಂದ ಇಲ್ಲಿಗೆ ಹೋಗಿ ಬರುವವರಿಗೆ ಪೊಲೀಸ್ ಸಿಬ್ಬಂದಿ ತಪಾಸಣೆ ನಡೆಸುತ್ತಿದ್ದಾರೆ. ಗಡಿಯಲ್ಲಿ ನಾಳೆಯಿಂದ ಇನ್ನಷ್ಟು ಕಠಿಣ ಕ್ರಮ ಜಾರಿಯಾಗಲಿದೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. ಇದನ್ನ ನೋಡ್ತಾ ಈಗ ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ.